ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಎಲ್ಲರಿಗೂ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ಗೆಳೆಯರೆ, ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬಹಳ ಖುಷಿಯಾಗ್ತಾ ಇದೆ, ಯಾಕೆಂದರೆ ಇಷ್ಟು ದಿನ ಕೇವಲ ನನ್ನ ಧ್ವನಿ ಮಾತ್ರ ನಿಮಗೆ ಕೇಳಿಸ್ತಾ ಇತ್ತು. ಬಹಳ ಜನರು ಕಮೆಂಟ್ ಮೂಲಕ ಕೇಳಿದ್ದೀರಿ, ಇನ್ನು ಬೇರೆ ಬೇರೆ ವೇದಿಕೆಗಳಲ್ಲಿಯೂ ಕೂಡ ನೀವು ಕೇಳಿದ್ದೀರಿ. ವಿ ಎನ್ ಮೀಡಿಯಾ ಕನ್ನಡ ಯಾರದ್ದು, ವಿ ಎನ್ ಮೀಡಿಯಾ ಕನ್ನಡದ ಹಿಂದೆ ಬರುವಂತಹ, ಹಿಂದೆ ಇರುವಂತಹ ವಾಯ್ಸ್ ಯಾರದ್ದು ಅನ್ನುವಂತಹ ಪ್ರಶ್ನೆಗಳು, ಅವೆಲ್ಲವನ್ನೂ ಕೂಡ ನೀವು ಕಾಮೆಂಟ್ನಲ್ಲಿ ಕೇಳಿದ್ದೀರಿ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಾನೇ. ನನ್ನ ಹೆಸರು ಮನೋಜ್ ವಿಜಯೇಂದ್ರ. ಗೆಳೆಯರೆ, ನಿಮಗೆ ಬಹಳ ಥ್ಯಾಂಕ್ಸ್ ಹೇಳಬೇಕು. ಮೊದಲಿಗೆ ಬಹಳ ಧನ್ಯವಾದಗಳನ್ನು ಹೇಳಬೇಕು, ಯಾಕೆಂದರೆ ಚಾನಲ್ ಆರಂಭ ಮಾಡಿ ಕೆಲವು ದಿನಗಳಲ್ಲಿ 1,00,000 ಸಬ್ಸ್ಕ್ರೈಬರ್, 1,00,000 ಕುಟುಂಬ ನಮ್ಮದಾಗಿದೆ. ಹಾಗಾಗಿ ಮೊದಲು ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಮುಂದುವರಿಸ್ತೀನಿ. ಗೆಳೆಯರೆ, ನಾನು ಯಾರು, ನನ್ನ ಹಿನ್ನೆಲೆ ಏನು, ಮಾಧ್ಯಮ ಯಾವ್ಯಾವ ಮಾಧ್ಯಮಗಳಲ್ಲಿ ನಾನು ಕೆಲಸ ಮಾಡಿದ್ದೆ, ಜೊತೆಗೆ ವಿ ಎನ್ ಮೀಡಿಯಾ ಕನ್ನಡದ ಮುಂದಿನ ಪ್ಲಾನ್ಗಳೇನು, ಆ ಎಲ್ಲವನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಬೇರೆ ಯಾವುದೇ ಸ್ಟೋರಿ ಇರೋದಿಲ್ಲ, ಬೇರೆ ಯಾವುದೇ ರಾಜಕೀಯದ ಸುದ್ದಿ ಇರೋದಿಲ್ಲ, ಎಂಟರ್ಟೈನ್ಮೆಂಟ್ ಸುದ್ದಿ ಇರೋದಿಲ್ಲ, ಗಾಸಿಪ್ಗಳಿರೋದಿಲ್ಲ, ಅಥವಾ ಕಾಂಟ್ರವರ್ಸಿಗಳಿರೋದಿಲ್ಲ, ಏನು ಇರೋದಿಲ್ಲ. ನನ್ನ ಕಥೆಯನ್ನ ನಿಮ್ಮ ಜೊತೆ ಇವತ್ತು ನಾನು ಹಂಚಿಕೊಳ್ತೀನಿ. ಗೆಳೆಯರೆ, ಆರಂಭದಲ್ಲಿ ನಾನು ಹೇಳಿದ ಹಾಗೆ ನನ್ನ ಹೆಸರು ಮನೋಜ್ ವಿಜಯೇಂದ್ರ. ಮೂಲತಃ ನಾನು ಧಾರವಾಡದವನು. ಬಿ ಕಾಮ್ ಆದ ನಂತರ ನಾನು MA ಪದವಿಯನ್ನು ಪಡ್ಕೊಳ್ತೀನಿ ಜರ್ನಲಿಸಮಲ್ಲಿ. ನನಗೆ ಚಿಕ್ಕ ವಯಸ್ಸಿಂದಲೂ ಕೂಡ ಪತ್ರಿಕೋದ್ಯಮದಲ್ಲಿ ಬಹಳ ಅಂದರೆ ಬಹಳ ಆಸಕ್ತಿ ಇತ್ತು. ಯಾವ ರೀತಿಯಾಗಿರುವಂತಹ ಆಸಕ್ತಿ ಅಂದರೆ, ನಾನು ಲೈಮ್ಲೈಟಲ್ಲಿ ಇರಬೇಕು ಅನ್ನುವಂತಹ ಆಸಕ್ತಿ ಚಿಕ್ಕ ವಯಸ್ಸಿನಲ್ಲಿತ್ತು. ಆನಂತರ ಸಮಾಜದ ಧ್ವನಿಯಾಗಬೇಕು ಅನ್ನುವಂತಹ ಆಸಕ್ತಿಯೂ ಕೂಡ ನನಗಿತ್ತು. ಸೊ ಹಾಗಾಗಿ ನಾನು ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡ್ಕೊಳ್ತೀನಿ. ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿಕೊಂಡು ಸಮಯ ನ್ಯೂಸ್, ಆಗ ತುಂಬ ದೊಡ್ಡ ಹೆಸರು ಮಾಡಿದಂತಹ ಚಾನಲ್ ಸಮಯ ನ್ಯೂಸ್, ಸಮಯ ನ್ಯೂಸ್ ಮುಖಾಂತರ ನಾನು ನ್ಯೂಸ್ ಜಗತ್ತಿಗೆ ಎಂಟ್ರಿ ಆಗ್ತೀನಿ. ಆರಂಭದಲ್ಲಿ ನಾನು ಅಲ್ಲಿ ಸಿನಿಮಾ ವರದಿಗಾರನಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀನಿ. ಆನಂತರ ಸುದ್ದಿ TV ಅಲ್ಲೊಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತೀನಿ. ಪವರ್ TVಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತೀನಿ. ಕೊನೆಯದಾಗಿ ದಿಗ್ವಿಜಯ ನ್ಯೂಸ್ನಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ಸೊ ಓವರ್ಆಲ್ ಆಗಿ ಒಂದು 10 ವರ್ಷಗಳ ಎಕ್ಸ್ಪೀರಿಯನ್ಸ್. ಇನ್ನು 2 ವರ್ಷಗಳ ಕಾಲ ಬೇರೆ ಬೇರೆ ಲೋಕಲ್ ಚಾನೆಲ್ಗಳಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೆ. ಹಾಗೆ ತಗೊಳ್ಳೋದಾದರೆ 12 ವರ್ಷಗಳ ಕಾಲ ಮಾಧ್ಯಮದ ಅನುಭವ ಇದೆ. ಇನ್ನು ಗೆಳೆಯರೆ, ಈ ಎಲ್ಲ ಚಾನೆಲ್ಗಳಲ್ಲಿ ಚೆನ್ನಾಗಿಯೇ ಇತ್ತು, ಮಾಧ್ಯಮಗಳಲ್ಲಿ ಅದ್ಭುತವಾದಂತಹ ನೇಮ್ ಸಿಕ್ತು ನನಗೆ. ಎಲ್ಲ ಚಾನೆಲ್ಗಳಲ್ಲೂ ಕೂಡ ನನಗೆ ಕಂಟೆಂಟ್ ಬರೆಯೋದು ಹೇಗೆ ಅಂತ ಗೊತ್ತಾಯಿತು, ಕಂಟೆಂಟ್ ಹುಡುಕೋದು ಹೇಗೆ ಅಂತ ಗೊತ್ತಾಯಿತು, ಸುದ್ದಿಯ ಮೂಲವನ್ನು ತೆಗೆಯೋದು ಹೇಗೆ ಅಂತ ಗೊತ್ತಾಯಿತು. ಎಲ್ಲ ಚಾನೆಲ್ಗಳಲ್ಲೂ ಕೂಡ ನಾನು ಕಲ್ತಿದ್ದೇನೆ. ಕೊನೆಯದಾಗಿ ನನಗೆ ಸಾಕು ಮಾಧ್ಯಮ ಅಂತ ಅನ್ನಿಸ್ತು, ಯಾಕೆಂದರೆ ಡಿಜಿಟಲ್ ಮಾಧ್ಯಮ ನಾನು ಅದಾಗಲೇ ಶುರು ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಯಾಕೆಂದರೆ ನನಗೆ ಬಹಳ ದಿನಗಳಿಂದ ಅನಿಸ್ತಾ ಇತ್ತು ಮಾಧ್ಯಮ ಈಗ ಬೇರೆ ಯಾವುದೋ ದಿಕ್ಕಿನತ್ತ ಸಾಗುತ್ತಾ ಇದೆ ಅಂತ. ಸೊ ಹಾಗಾಗಿ ಒಂದು ಜನಪರ ಮಾಧ್ಯಮವಾಗಿರಬೇಕು ಅಂತ. ಆನಂತರ ಮಾಧ್ಯಮ ಅಂದರೆ ಯಾವ ತರಹ ಇರಬೇಕು ಅಂದರೆ, ಯಾವುದೋ ಒಂದು ಪಕ್ಷಕ್ಕೆ ಅಂಟಿಕೊಂಡಿರಬಾರ್ದು, ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿರಬಾರ್ದು, ಎಲ್ಲ ವರ್ಗಕ್ಕೂ ಕೂಡ ಮಾಧ್ಯಮ ರೀಚ್ ಆಗಬೇಕು. ಅಂತಹ ಒಂದು ಮಾಧ್ಯಮ ನನ್ನ ಅನಿಸಿಕೆಯನ್ನು ನಾನು ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು. ನ್ಯೂಸ್ ಚಾನೆಲ್ಗಳಲ್ಲಿ ಅದ್ಯಾವುದು ಕೂಡ ಆಗ್ತಾ ಇರಲಿಲ್ಲ, ಯಾಕೆಂದರೆ ಅಲ್ಲಿ ಬೇರೆ ಬೇರೆಯಾದಂತಹ ವಾತಾವರಣ ಇರುತ್ತೆ, ಮತ್ತು ಅಲ್ಲಿ ಅವರು ಹೇಳಿದ ಹಾಗೆ ನಾವು ಕೇಳಬೇಕಾಗತ್ತೆ, ಬಿಕಾಸ್ ನಾವು ಅವರ ಎಂಪ್ಲಾಯ್ ಅಂತ. ಸೊ ಹಾಗಾಗಿ ನನಗೆ ಬಹಳ ದಿನಗಳ ಒಂದು ಕನಸಿತ್ತು, ಆಸೆಯೂ ಕೂಡ ಇತ್ತು. ಹಾಗಾಗಿ ಚಿಕ್ಕದಾಗಿ VN ಮೀಡಿಯಾನ ನಾನು ಶುರು ಮಾಡಿಕೊಂಡೆ. ಆರಂಭದಲ್ಲಿ ನನ್ನ ವಾಯ್ಸ್ ಮಾತ್ರ ನಿಮ್ಗೆ ಕೇಳಿಸ್ತಾ ಇತ್ತು, ಕಾರಣ ಇಷ್ಟೇ, ನಾನಿನ್ನೂ ಆಗ ಚಾನಲನ್ನು ಬಿಟ್ಟಿರಲಿಲ್ಲ. ಚಾನಲ್ ಬಿಟ್ಟಿರಲಿಲ್ಲ ಯಾಕೆಂದರೆ ನನ್ನ ಧ್ವನಿಯನ್ನು ನಾನು ಬೇರೆ ಎಲ್ಲಿಯೂ ಕೂಡ ಕೊಡಬಾರದು, ಆ ತರಹ ಒಂದಷ್ಟು ವಿಚಾರಗಳು ಅವೆಲ್ಲವೂ ಕೂಡ ಮಾಧ್ಯಮದಲ್ಲಿ ಇರುತ್ತೆ. ಹಾಗಾಗಿ ಗುಟ್ಟಾಗಿಯೇ ನಾನು ಈ ಚಾನಲನ್ನು ನಡೆಸ್ಕೊಂಡು ಬಂದೆ. ಆನಂತರ ಕೆಲವು ದಿನಗಳವರೆಗೆ ಒಂದು ಮಾಡಿದ ಸಣ್ಣ ತಪ್ಪಿನಿಂದಾಗಿ, ಸಣ್ಣ ಎಡವಟ್ಟಿನಿಂದಾಗಿ 4 ತಿಂಗಳುಗಳ ಕಾಲ ನನ್ನ ಚಾನಲ್ ಬ್ಲಾಕ್ ಆಯಿತು. ಆ ಸಮಯದಲ್ಲಿ ಮತ್ತೆ ನನಗೆ ಬೇರೆ ಬೇರೆ ಮಾಧ್ಯಮಗಳ ಕೈ ಹಿಡಿದವು. ಅಂತಿಮವಾಗಿ ಚಾನಲ್ ಮತ್ತೆ ನನಗೆ ವಾಪಸ್ಸು ಸಿಗ್ತು. ವಾಪಸ್ ಸಿಕ್ಕ ತಕ್ಷಣ ಡಿಸೈಡ್ ಮಾಡಿದೆ, ಇನ್ನು ನಾನು ಕೆಲಸ ಮಾಡೋದಾದರೆ ನನ್ನದೇ ಚಾನಲ್ನಲ್ಲಿ, ನನ್ನದೇ VN ಮೀಡಿಯಾದಲ್ಲಿ ಅಂತ ಡಿಸೈಡ್ ಮಾಡಿ ಅಂತಿಮವಾಗಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ನಿಮ್ಮೆಲ್ಲರ ಪ್ರೀತಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅದರ ಜೊತೆ ಜೊತೆಗೆ ಎಲ್ಲರೂ ಕೂಡ ನೀವು ಸಾಮಾನ್ಯವಾಗಿ ಒಂದಷ್ಟು ಪ್ರಶ್ನೆಯನ್ನು ನನಗೆ ಕೇಳ್ತಾ ಇರ್ತೀರಿ. ಏನು ಪ್ರಶ್ನೆ ಅಂದರೆ, ನಿಮಗೆ ಕಂಟೆಂಟ್ ಹೇಗೆ ಸಿಗುತ್ತೆ, ಸುದ್ದಿ ಹೇಗೆ ಸಿಗುತ್ತೆ? ಅಲ್ಲೆಲ್ಲೋ ದೆಹಲಿಯಲ್ಲಿ, ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ, ಅಲ್ಲೆಲ್ಲೋ ದೆಹಲಿಯಲ್ಲಿ
ಹೈಕಮಾಂಡ್ ಮಟ್ಟದಲ್ಲಿ ಆದಂತಹ ಮೀಟಿಂಗ್ ವಿಚಾರ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಯಾರಾದರೂ ಹೈಕಮಾಂಡರ್ ಫೋನ್ ಮಾಡಿ ಹೇಳಿದ್ರಾ ಅಂತ ಒಂದಷ್ಟು ಜನ ಆ ಕಾಮಿಡಿಯಾಗಿ ಕೇಳ್ತೀರಿ, ಒಂದಷ್ಟು ಜನ ಕುತೂಹಲದಿಂದ ಕೇಳ್ತೀರಿ, ಇನ್ನೊಂದಷ್ಟು ಜನ ಕೋಪದಿಂದ ಕೇಳ್ತೀರಿ. ಸೊ ಆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ನಾನು ಒಬ್ಬ ಪತ್ರಕರ್ತ, 10 ವರ್ಷಗಳ ಕಾಲ ನ್ಯೂಸ್ ಚಾನಲ್, ರಾಜ್ಯ ಮಟ್ಟದ ನ್ಯೂಸ್ ಚಾನಲ್ನಲ್ಲಿ ಅನುಭವ ಇರೋದ್ರಿಂದ ಸುದ್ದಿ ಹುಡುಕೋದು ನನಗೆ ಬಹಳ ಕಷ್ಟ ಅನ್ಸಲ್ಲ. ಸೊ ಹಾಗಾಗಿ ಇವೆಲ್ಲ ವಿಚಾರಗಳು ನಿಮ್ಗೆ ಗೊತ್ತಾಗತ್ತೆ. ಇನ್ನು ನನಗೆ ಬಹಳ ಬಹಳ ವಿಶೇಷ ಅನಿಸಿದ್ದೇನು ಅಂದರೆ, ಕಡಿಮೆ ಅವಧಿಯಲ್ಲಿ 1 ಲಕ್ಷ ಜನರು ನಮ್ಮ ಚಾನಲ್ಗೆ ಬಂದಿದ್ದು, ಇದು ನಿಮ್ಮದೇ ಕುಟುಂಬ. ಇನ್ನು VN ಮೀಡಿಯಾದ ಮುಂದಿನ ಪ್ಲಾನ್ಗಳ ಬಗ್ಗೆ ಇವತ್ತು ಹೇಳ್ತೀನಿ ಗೆಳೆಯರೆ. ಮುಂದಿನ ಪ್ಲಾನ್, ಒಂದಷ್ಟು ವಿಶೇಷವಾದಂತಹ ಸಂದರ್ಶನಗಳನ್ನು ಮಾಡಬೇಕು, ಎಕ್ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರ ಸಂದರ್ಶನವನ್ನು ಮಾಡಬೇಕು. ಇಲ್ಲಿ ಸಾಕಷ್ಟು ಜನ ಸಾಧಕರಿದ್ದಾರೆ. ಸಾಧಕರು ಅಂದ ತಕ್ಷಣ ನಮ್ಮಲ್ಲಿ ಹೇಗಾಗಿದೆ ಅಂದರೆ, ಬಹುತೇಕವಾಗಿ ಎಲ್ಲ ಮಾಧ್ಯಮಗಳಲ್ಲಿ ಯಾವ ತರಹ ಆಗಿದೆ ಅಂದರೆ, ಸಾಧಕರು ಅಂದ ತಕ್ಷಣ ಬೆಂಗಳೂರು ಆ ಕಡೆ ಹೋಗಿ ಸೆಟ್ಲ್ ಆಗಿ ಅಲ್ಲಿ ಕಷ್ಟಪಟ್ಟು ದುಡಿದು ಅಲ್ಲಿ ದೊಡ್ಡ ಹೆಸರು ಮಾಡಿದವರು ಮಾತ್ರ ಸಾಧಕರು ಅನ್ನುವಂತಹ ಒಂದು ಮೆಂಟಾಲಿಟಿ ಇದೆ. ಅದರ ಜೊತೆಗೆ ಸಿನಿಮಾದಲ್ಲಿ ಸಾಧನೆ ಮಾಡಿರುವವರು ಮಾತ್ರ ಸಾಧಕರು ಅನ್ನುವಂತಹ ಮೆಂಟಾಲಿಟಿಯು ಕೂಡ ಇದೆ. ಸೊ ಆ ಎಲ್ಲ ಮೆಂಟಾಲಿಟಿಗಳನ್ನ ನಾನು ದೂರ ಮಾಡಬೇಕು ಅಂತ ಇದ್ದೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಕೂಡ ಸಾಧಕರಿದ್ದಾರೆ, ಕರ್ನಾಟಕದ ಎಲ್ಲಾ ಮೂಲೆಗಳಲ್ಲಿಯೂ ಕೂಡ ಸಾಧಕರಿದ್ದಾರೆ. ಜನರ ಬದುಕನ್ನ ಜನರ ಮುಂದೆ ತೆರೆದಿಡಬೇಕು, ಒಂದಷ್ಟು ಇನ್ಸ್ಪೈರಿಂಗ್ ಸ್ಟೋರಿಗಳನ್ನ ನಿಮ್ಮ ಮುಂದೆ ತಂದಿಡಬೇಕು. ಅದರ ಜೊತೆ ಜೊತೆಗೆ ವರ್ತಮಾನದ ಸುದ್ದಿಗಳು ಕೂಡ ಇರ್ತವೆ. ಇನ್ನು VN ಮೀಡಿಯಾ ಕನ್ನಡ ಈಗ ಸಣ್ಣದಾಗಿರುವಂತಹ ಒಂದು ಹೆಜ್ಜೆಯನ್ನ ಇಟ್ಟಿದೆ, 1 ಲಕ್ಷ ಸಬ್ಸ್ಕ್ರೈಬರ್. ಇದು ಸಾಮಾನ್ಯ ವಿಚಾರ ಅಂತೂ ನನಗಲ್ಲ, ನಿಮ್ಮೆಲ್ಲರಿಗೂ ಕೂಡ ನಾನು ಪದೇ ಪದೇ ಧನ್ಯವಾದವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇದನ್ನ ನಿರೀಕ್ಷೆಯೂ ಕೂಡ ಮಾಡಿರಲಿಲ್ಲ. ಯಾವಾಗ ನನ್ನ ಚಾನಲ್ ಒಂದು ಸಣ್ಣ ಎಡವಟ್ಟಿನಿಂದಾಗಿ 4 ತಿಂಗಳು ಬಂದು ಬಿತ್ತಲ್ಲ, ಬಂದಾಯ್ತಲ್ಲ, ಸೊ ಅವಾಗ ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಬೌನ್ಸ್ ಬ್ಯಾಕ್ ಆಗ್ತೀನಿ ಅನ್ನುವಂತಹ ಭರವಸೆಯೂ ಕೂಡ ನನಗಿರಲಿಲ್ಲ. ಆದ್ರೆ ವಾಪಸ್ಸು ಬಂದಾಗ ಆ ಭರವಸೆಯ ಆ ನಿರೀಕ್ಷೆಯನ್ನ ನಿಜ ಮಾಡಿದ್ದು ನೀವು. ಹಾಗಾಗಿ ನಾನು ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಗೆಳೆಯರೆ. ಮುಂದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತನಾಡೋದಿದೆ. ಇನ್ನು ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ಮತ್ತು ನಿಮ್ಮಲ್ಲಿ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ, ಬಹುಶಃ ಒಂದು 3-4 ದಿನಗಳಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆಯು ಕೂಡ ನಿಮ್ಮ ಕೈ ಸೇರುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆಯಲ್ಲಿ ನಿಮ್ಮ ಊರಿನಲ್ಲಿ, ಯಾವುದೇ ಊರಾಗಿರಲಿ, ನಿಮ್ಮ ಊರಿನಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ವಿಚಾರ ಇದೆಯಾ, ದಯವಿಟ್ಟು ಅದನ್ನು ಹೇಳಿ, ಅದನ್ನು ನಮಗೆ ತಿಳಿಸಿ, ನಾವು ಅದನ್ನು ಸ್ಟೋರಿ ಮಾಡ್ತೀವಿ, ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಿಮ್ಮ ಊರಿನಲ್ಲಿ ಸಾಧಕರಿದ್ದಾರಾ? ಉದಾಹರಣೆಗೆ ಹೇಳಬೇಕು ಅಂದರೆ, ಸಂಗೀತದಲ್ಲಿ ಸಾಧನೆ ಮಾಡಿರುವವರು ಇರ್ಬೋದು, ಜಾನಪದ ಸಂಗೀತದಲ್ಲಿ ಸಾಧನೆ ಮಾಡಿರುವವರು ಇರ್ಬೋದು, ಜಾನಪದ ಕಲೆಯಲ್ಲಿ ಸಾಧನೆ ಮಾಡಿರುವಂಥವ್ರು ಇರ್ಬೋದು, ಬೇರೆ ಬೇರೆ ವಿಚಾರ ಬೇರೆ ಬೇರೆ ಹಲವಾರು ವಿಚಾರಗಳಲ್ಲಿ ಸಾಧನೆ ಮಾಡಿರುವಂಥವ್ರು ನಿಮ್ಮ ಊರಿನಲ್ಲಿದ್ದಾರಾ, ನಿಮ್ಮ ಅಕ್ಕಪಕ್ಕದಲ್ಲಿದ್ದಾರಾ, ಆ ವಿಚಾರವನ್ನು ನಮಗೆ ತಿಳಿಸಿ, ನಾವು ಬಂದು ಅವರ ಸಂದರ್ಶನವನ್ನು ಅವರ ಜೀವನವನ್ನು ಜನರ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ಇದು ಗೆಳೆಯರೆ, ನಾನು ಯಾರು, ಯಾಕೆ ಚಾನಲನ್ನು ಬಿಟ್ಟೆ, ಮತ್ತು ನನ್ನ ಚಾನಲ್ನ ಮುಂದಿನ ಉದ್ದೇಶಗಳೇನು ಅನ್ನೋದನ್ನು ಶುಭ ದಿನವಾದಂತಹ ದಸರಾ ಹಬ್ಬದ ದಿನ, ವಿಜಯದಶಮಿ ದಿನ, ಯಾಕೆಂದರೆ ವಿಜಯದಶಮಿಗೆ ನಮ್ಮಲ್ಲಿ ವಿಶೇಷವಾದಂತಹ ಸ್ಥಾನ ಇದೆ, ಎಲ್ಲೆಲ್ಲೂ ವಿಜಯಗಳನ್ನು ತರುವಂತಹ ದಿನ ಅಂತೆ. ಹಾಗಾಗಿ ಈ ದಿನವನ್ನೇ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ನಾಳೆಯಿಂದ ಮತ್ತೆ ಬೇರೆ ಬೇರೆ ವಿಚಾರಗಳ ಜೊತೆಗೆ ಬರೋದರ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಅನ್ನುವಂತಹ ಸಂದರ್ಶನಗಳ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಎಂದಿನ ಹಾಗೆ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಆಲ್.